ಅಲ್ಲ, ಅವ್ರು ಒಳ್ಳೇದಾಗ್ಲಿ, ಆದ್ರೆ ನೀವು ಪರಿಹಾರವನ್ನು ಹೇಳಿದ್ರಿ, 26ನೇ ತಾರೀಕು ಬೇಡ ಅಂತ ಹೇಳಿದ್ರಿ. ಬೇಡ, ಓಕೆ. ನನ್ನಲ್ಲಿ ಏನಿದೆ ಸರ್ ನೋಡಿ ಸರ್, ಇವ್ರು ಚೆನ್ನಾಗಿ ಫಾಲೋ ಮಾಡಿದ್ರಿ ಈ ನಂಬರ್, ಈ ಡೇಟ್ ಇವ್ರಿಗೆ ಒಳ್ಳೇದು ಮಾಡಿದ ಕೆಲಸ ಕಾರ್ಯನ. ಮದುವೆಗೆ ಇದು ಒಳ್ಳೇದಲ್ಲ. ನಾನು ಇಂಥ ಡೇಟಲ್ಲಿ ದೊಡ್ಡ ದೊಡ್ಡ ಸಿ ಎಮ್ ಮತ್ತೆ ಸಿ ಎಂ ಆಗಿರೋಂಥವ್ರನ್ನ, ಪ್ರೈಮ್ ಮಿನಿಸ್ಟರ್ ಆಗಿರೋರನ್ನೆಲ್ಲ ಈ ಡೇಟಲ್ಲಿ ನೋಡಿದ್ದೆ. ಮದುವೆ ಆಗಿರೋರನ್ನ, ಈ ಸಿ ಎಂ ಆಗಿರೋರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿರೋರನ್ನ ಕೂಡ ಈ ಡೇಟಲ್ಲಿ ಮದುವೆ ಆಗಿರೋರು ನಾನು ನೋಡಿದ್ದೀನಿ. ಅವ್ರು ವೈವಾಕಿದ್ದನ್ನು ಏನೇನಾಗಿದೆ ಅಂತ ನಾನು ನೋಡಿದ್ದೀನಿ. ಮಾಧ್ಯಮದಲ್ಲಿ ಇಷ್ಟು ಹೇಳಿ ಸಾಕು, ಅವ್ರು ಅರ್ಥ ಮಾಡ್ಕೋತಾರೆ. ಸ್ವತಃ ನಾನು ಹೇಳಿದ್ನಲ್ಲ ಒಂದು ಪಾಯಿಂಟು, ಈ ಡೇಟಲ್ಲಿ ಈ ಡೇಟಲ್ಲಿ ಆದರೆ ಏನೋ ಒಂದು ಆಗುತ್ತೆ, ಅದನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಇಷ್ಟು ಬೇಗ ಹೇಳ್ಬಾರ್ದು, ಯಾಕಂದ್ರೆ ಜನಗಳಿಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಅಂತ ಒಂದು ವೇದಿಕೆ ಬರುತ್ತೆ, ಅವತ್ತು ಇಂತಿಂಥ ನಂಬರ್ ಹಿಂಗಿಂಗೆ ಮಾಡುತ್ತೆ ಅಂತ ಜನಗಳು ಇವತ್ತು ಎಷ್ಟೋ ಜನ ಸಮಯವಾಹಿನಿನೇ ನಿಮಗೆ ವೇದಿಕೆ. ಹೌದು, ಯಾಕಂದ್ರೆ ಹೇಳ್ಬೋದು, ಎಲ್ಲವನ್ನೂ ಹೇಳ್ಬೋದು, ಎಲ್ಲವನ್ನೂ ಹೇಳ್ಬೋದು. ಅಂದ್ರೆ ಇದಕ್ಕೆ ಅಂತ ಒಂದು ವೇದಿಕೆ ಆಗುತ್ತೆ. ಯಾಕೆ ಆಗುತ್ತೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನೋಡಬಹುದು ಮಾಧ್ಯಮದಲ್ಲಿ ಸುಮ್ ಸುಮ್ಮನೆ ಎಲ್ಲಾ ದಿವಸ ಕೆಟ್ಟ ಸುದ್ದಿ ಬರಲ್ಲ. ಯಾಕೆ ನಿನ್ನೆ ಮೊನ್ನೆ ಅಷ್ಟು ಬರ್ನಲ್ಲ, ಇವತ್ತಿಗೆ ಹೋಲಿಸಿದ್ರೆ ನಿನ್ನೆ ಮೊನ್ನೆ ಯಾಕೆ ಬರ್ನಲ್ಲ, ಯಾಕೆ ಒಳ್ಳೇದೇ ಬಂತು, ಗೇಲ್ ಯಾಕೆ ಅಷ್ಟೊಂದು ಹೊಡೆದ್ರು. ನಾನು ಹೇಳಿದ್ದೀನಿ ಲಾಸ್ಟ್ ನಂಬರ್ 3 ತುಂಬಾ ಈ ವರ್ಷ ರಾಜೋಗದ ನಂಬರ್, ಗಾಡಿ ನಂಬರ್ ಆಗಿರ್ಬೋದು, ಎಲ್ಲವೂ ಕೂಡ ಮೊಬೈಲ್ ನಂಬರ್. ಒಂದು ಆಶ್ಚರ್ಯ ಆಗ್ಬಿಡುದು ಏನಂದ್ರೆ, ಗೇಲ್ ಆಟ ಮುಂದುವರಿಸಿದ್ದಾಳೆ, ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ನಾನು ಕ್ರಿಕೆಟ್ ಬಗ್ಗೆ ನೋಡಿರ್ಲಿಲ್ಲ ಅಷ್ಟು. ಗೇಲ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ ನಾನು, ಆಗ ನೀವು ಹೇಳಿದ್ರೆ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿ, ಹೌದಾ, 30 ಬಾಲ್ಗೆ 100 ಹೊಡೆದ್ರು. ಆಮೇಲೆ ನೋಡಿದೆ ಆಚೆ ಬಂದ್ಮೇಲೆ ನನಗೆ ಆಶ್ಚರ್ಯ ಆಯ್ತು, ಹೌದಲ್ಲ ಇದು ಕರೆಕ್ಟ್ ಆಯ್ತಲ್ಲ ಇದು ಅಂತ. ಕರೆಕ್ಟ್. ಈಗ 25ನೇ ತಾರೀಕಿಗೆ ಈ ವರ್ಷ ಏನ್ ನಂಬರ್? ಈ ವರ್ಷ ನಂಬರ್ 2013 ಸರ್. 13 ಗೇಲ್ ನಂಬರ್ ಏನೇನಿದಾವೆ ತಾವ್ ಹೇಳ್ಬೇಕು. 3 3 3 ನೋಡಿದ್ರ ಏನ್ 3 ಇದೆ? ಡಬಲ್ 3 ಡಬಲ್ 3. ಹೌದು ಹೌದು. ಯಾಕೆ ಈ ವರ್ಷ ಈ 3ಗೆ ಈ 3ಗೂ ರಾಜವಾಗ ಬರುತ್ತೆ ಅನ್ನೋದು ಒಂದು ವ್ಯತ್ಯಾಸ ಇದೆ. ಸುಮ್ ಸುಮ್ನೆ ಇಲ್ಲ, ಇದೇ ಗೇಲ್ ಅವ್ರವ್ರಿಗೆ ಹೋದಾಗ 45 ಹಾಕಿತ ನಂಬರ್. ಕರೆಕ್ಟ್. ವೆಸ್ಟ್ ಇಂಡೀಸ್ ಪ್ಲೇಯರ್. ಈಗ ನಾವು ಮತ್ತೆ ಇದೇ ದಿನಾಂಕಕ್ಕೆ ಬಂದ್ಬಿಡೋಣ. ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. 25ನೇ ತಾರೀಕಿನ ದಿವಸ ಜನಿಸಿದವರ ವೈವಾಹಿಕ ಜೀವನ ಮತ್ತು ಅವರು ಯಾರ ಜೊತೆ, ಯಾವ ಡೇಟ್ ನವ್ರ ಜೊತೆ, ಯಾವ ರಾಶಿಯವ್ರ ಜೊತೆ ವಿವಾಹವಾದ್ರೆ ಅವ್ರ ದಾಂಪತ್ಯ ಜೀವನ ಸರಿಯಾಗಿರುತ್ತೆ, ಮತ್ತು ಇನ್ನು ಹೆಸರಿನ ಬಗ್ಗೆ ಬರೋಣ ನಾವು. ತಾವ್ ಹೇಳಿ. ಮತ್ತೆ 25ನೇ ತಾರೀಕು ಕೊಟ್ಟರು. ಹೌದು. ಇವರು ದಿ ಬೆಸ್ಟ್ ಜೋಡಿ ಅಂದ್ರೆ 6 15 24, ಅದ್ರಲ್ಲಿ 6 24 ತುಂಬಾ ರಾಜೋಗದ ನಂಬರು. ಆಮೇಲೆ 2 ಒಳ್ಳೆ ನಂಬರು, ಆಮೇಲೆ 11 ಕೂಡ ಒಳ್ಳೆ ನಂಬರು, 20 ಒಳ್ಳೆ ನಂಬರು, 29 ಒಂದ್ ಸ್ವಲ್ಪ ಹುಷಾರ ನೋಡ್ಕೋಬೇಕು, ಅದು ಸೂಪರು. ಇವ್ರು ಯಾರು 4ನೇ ತಾರೀಕು ಅವ್ರನ್ನ ಮದುವೆ ಮಾಡ್ಕೋಬಹುದು, ಮತ್ತೆ 13ನೇ ತಾರೀಕು ಅವ್ರನ್ನಾಗ್ಬೋದು, 22 ಇನ್ನೂ ರಾಜೋಗದ ನಂಬರು, 31 ಒಂದ್ ಸ್ವಲ್ಪ ಪರವಾಗಿಲ್ಲ. ಇವ್ರು ಆಗ್ಬೇಕಾಗ ಆಗದೇ ಇಲ್ಲ ಇದಂತ ನಂಬರ್ ಗಳು ಯಾವಂದ್ರೆ 5 5 ಮತ್ತೆ 14 14 ಮತ್ತೆ 23 23 3. ನೋಡಿ, ನಮ್ಮ ವೈಫ್ ಅದು ಡೇಟ್ಗೂ ನಮ್ ಡೇಟ್ಗೂ ಮ್ಯಾಚ್ ಆಗಿಲ್ಲ. ಎಲ್ಲಾರ ಕೈ ಕೊಟ್ರು ಜಾತ್ರೆ ಕೊಟ್ರು ಹೆಚ್ಚು ಕಮ್ಮಿ ಹೇಳ್ತಾರೆ. ಇದಕ್ಕೆ ನಾನು ಹೆಂಗ್ ಪರಿಹಾರ ಮಾಡ್ಕೊಂಡೆ ಅಂದ್ರೆ, ನಮ್ಮ ಮಿಸ್ಸಸ್ ಹೆಸರು ನನ್ನ ಹೆಸರು ಚೇಂಜ್ ಮಾಡ್ಕೊಂಡೆ. ಯಾರ್ಯಾರು ಗಂಡೆ ಅಂತ ಕಿತ್ತಾಡ್ತಾರೋ ಅವ್ರಿಬ್ರಿಗೂ ಲಕ್ಕಿ ನಂಬರ್ ನೇಮ್ ಇಟ್ಕೊಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಕಿತ್ತಾಡಲ್ಲ. ಓಕೆ ಸರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ನಮ್ಮ ವೀಕ್ಷಕರಿಗೆ. ಸಮಯ ವಾಹಿನಿಯಲ್ಲಿ ಬಂದು ತಾವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ಭವಿಷ್ಯ. ನೀವು ಮತ್ತು ನಾನು ವಿತಾರೆವರ್ಧನ್ ನೇರ ಪ್ರಸಾರ ಕಾರ್ಯಕ್ರಮ. ಸಮಯ ಸದಾ ನಿಮ್ಮೊಂದಿಗೆ. ಗುರೂಜಿ, ಆ ದಿನ ನೀವು ನನಗೆ ಮತ್ತು ನನ್ನ ತಂಗಿಗೆ ಹರಳುಗಳನ್ನ ಧರಿಸಲು ಹೇಳಿದ್ರಲ್ಲ, ಆ ಹರಳುಗಳು ನಿಮ್ಮಲ್ಲಿ ಸಿಗುತ್ತದೆಯೇ? ಯಾವ ಹರಳುಗಳನ್ನು ಹೇಗೆ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತ ಮಾತ್ರ ಹೇಳ್ತೀನಿ. ಹಾಗಿದ್ದಲ್ಲಿ ನಾವು ಎಲ್ಲಿ ಹೋಗಿ ಖರೀದಿಸುವುದು ಸೂಕ್ತ? ನನ್ನ ಇಷ್ಟು ವರ್ಷಗಳ ಅನುಭವ ಪ್ರಕಾರ ನಿಮಗೆ ಜೈಪುರ್ ಜಂಕ್ಷನ್ ಜ್ಯುವೆಲ್ ಜಯನಗರ್ ಅಲ್ಲಿ ಮಾತ್ರ ನಿಖರವಾದ ಬೆಲೆಗೆ ಅತ್ಯುತ್ತಮವಾದ ಹರಳುಗಳು ದೊರೆಯುತ್ತದೆ. ಜೈಪುರ್ ಜಂಕ್ಷನ್ ಜ್ಯುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಸೊರಬದಲ್ಲಿ ಕುಮಾರನ ಅಶ್ವಮೇಧ, ಶಿಗ್ಗಾವಿಯಲ್ಲಿ ಭೂಮ ಯುದ್ಧ,
ಚಾಮರಾಜಪೇಟೆಯಲ್ಲಿ ಸಮೀರ್ ಜಲಕ್. ಪ್ಲಸ್ ಮೈನಸ್ ವೀಕ್ಷಿಸಿ ಇಂದು ರಾತ್ರಿ 10ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೆಂಗಳೂರಲ್ಲಿ ಮನೆ ಕಟ್ಟಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯುಟಿಸಿಯೊಂದಿಗೆ ಕೈಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ. ಇನ್ ಆಲ್ ಸ್ಟೇಜಸ್ ಆಫ್ ಲೈಫ್ ತವನಂ ಜ್ಯುವೆಲರ್ಸ್ ಬ್ಯಾಂಗ್ಲೂರ್. ಫಾರ್ ಫ್ರೀ ವಿಸಿಟ್ ಕಾಲ್ 0804911333 ಆರ್ ವಿಸಿಟ್ sancity.biz. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. Lights! Camera! Camera! Action! ಸಿನಿಮಾ 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 ಅಂದ್ರೆ ಗಿಮಿಕ್ ಅಲ್ಲ. ಗಿಮಿಕ್ ಮಾಡೋರ್ಗೆ ಇಲ್ಲಿ ಇರೋಕಾಗಲ್ಲ. ಈ ಕಲರ್ಫುಲ್ ದುನಿಯಾದಲ್ಲಿ ನಡೆಯೋ ಕಸರತ್ತೆ ಹಂಗೆ. ಇಲ್ಲಿ ನಡೆಯೋ ಕರಾಮತ್ಗಳನ್ನ ಕಂಪ್ಲೀಟ್ ಆಗಿ ಕಂಡುಹಿಡಿಯೋದೇ ಕಷ್ಟ ಕಂಡ್ರೆ ಅಂತೀರಾ? ನೋ ವರೀಸ್. ಇಂಡಸ್ಟ್ರಿಲಿ ಇರೋ ಇವತ್ತಿನ ಇಂಚಿಂಚು ಸುದ್ದಿನೂ ಇಲ್ಲಿರತ್ತೆ. ಅದಕ್ಕೆ ಬೇಕಾಗತ್ತೆ ನಿಮ್ ಪ್ರೆಸೆನ್ಸು. ಆಗ ರಿವೀಲ್ ಆಗತ್ತೆ ಸಿನಿಮಾ ಸುದ್ದಿ ಸಸ್ಪೆನ್ಸು. ಹಾರ್ಟ್ಲಿ ವೆಲ್ಕಮ್ ಟು ಸೆಕೆಂಡ್ ಶೋ. ನಾನು ಆರ್ತಿ ಪವನ್. ಸ್ಯಾಂಡಲ್ವುಡ್ ಕ್ವೀನ್ಗೆ ಈಗ ತಮ್ಮ ನಾಯಿ ಮರಿ ನೋಡೋಕ್ಕೂ ನೋ ಟೈಮ್ ಕಂಟ್ರಿ ಅಂತಿದ್ದಾರೆ ಅಮ್ಮೋರ್ ಅಸಿಸ್ಟೆಂಟು. ಒಂದ್ ಸೈಡಲ್ಲಿ ಸಿನಿಮಾ ರೀಲು, ಇನ್ನೊಂದ್ ಸೈಡಲ್ಲಿ ರಾಜಕೀಯದ ರೈಲು. ಅತ್ಲಾಗೆ ಇತ್ಲಾಗೆ ಇತ್ಲಾಗೆ ಅತ್ಲಾಗೆ ಹತ್ತಿ ಇಳಿದು ಅತ್ತೆ ಮಗಳು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಆದ್ರೂ ಪ್ರೆಸೆಂಟ್ ಪರಿಸ್ಥಿತಿಲಿ ಹೀರೋಯಿನ್ ಆಗೂ ಇಟ್ಕೊಂಡು ಇಲೆಕ್ಷನ್ ನಲ್ಲೂ ಅಟ್ರಾಕ್ಷನ್ ಮಾಡ್ತಿರೋ ಕ್ವೀನು ಈ ರಮ್ಯಾ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಇದಿನ ನೀಡುವ ಮುನ್ನ ನಾನೇ ಆಮಂತ್ರಣ. ರಮ್ಯಾ ಕನ್ನಡ ಚಿತ್ರರಂಗದ ಮೋಹಕ ತಾರೆ. ಈ ಚಂದ್ರಚಕೋರಿ ಚಕಾರವೆತ್ತಿದಾಗ್ಲೆಲ್ಲ ಗಾಂಧಿನಗರದಲ್ಲಿ ಒಬ್ಬರಲ್ಲ ಒಬ್ರು ಚಿಂದಿ ಆಗ್ತಾರೆ. ಇಂತಿಪ್ಪ ರಮ್ಯಾ ಸದ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ. ಅಲ್ಲೊಂದು ದಿನ ಇಲ್ಲೊಂದು ದಿನದ ಲೆಕ್ಕದಲ್ಲಿ ಪಾರ್ಟ್ ಬೈ ಪಾರ್ಟ್ ಆಗಿ ತಮ್ಮ ಪಾರ್ಟಿಯ ಪ್ರಚಾರ ಮಾಡ್ತಿರೋ ರಮ್ಯಾ ನೋಟ್ ಮುಖ ನೋಡ್ಬೇಡಿ, ಒಂದ್ಸಲ ವೋಟ್ ಹಾಕ್ ನೋಡಿ ಅನ್ನೋ ಹಿತವಚನ ಕೊಡ್ತಿದ್ದಾರೆ. ನೀವೆಲ್ರು ವೋಟ್ ಮಾಡ್ಬೇಕಪ್ಪ, ಎಲ್ರಿಗೂ ವೋಟರ್ಸ್ ಐಡಿ ಇದೆ ತಾನೆ? ಓಕೆ, ವೆರಿ ಗುಡ್. ಎಲ್ರಿಗೂ ವೋಟ್ ಮಾಡೋದು ತುಂಬಾನೇ ಮುಖ್ಯ. ಇವಾಗ ನಾವಿಲ್ಲಿ ನಿಂತ್ಬಿಟ್ಟು ಆ ಸರ್ಕಾರ ಹಿಂಗ್ ಮಾಡಿದ್ರು, ನಮ್ಮ ಕಾರ್ಪೊರೇಟರ್ ಈ ಸರಿ ಕೆಲಸ ಮಾಡಿದೆ, ಕಂಪ್ಲೇಂಟ್ ಮಾಡೋ ಬದಲು ನಾವೆಲ್ಲರೂ ವೋಟ್ ಹಾಕ್ಬೇಕು. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನೀವೆಲ್ಲರೂ ಯೋಚನೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಏರಿಯಾದಲ್ಲಿ ಯಾರು ಕ್ಯಾಂಡಿಡೇಟ್ ಒಳ್ಳೆಯವರ ಒಳ್ಳೆ ಕೆಲಸ ಮಾಡ್ತಾರ ಅವ್ರ ಮಾತನ್ನ ಉಳಿಸ್ಕೊತಾರೆ ನೋಡಿಕೊಂಡು ಎಲ್ಲರೂ ವೋಟ್ ಮಾಡಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಮುಹೂರ್ತಕ್ಕೆ ಬಂದರೂ ರಾಜಕೀಯದ ಸಹವಾಸ ಬಿಡದ ಸ್ಯಾಂಡಲ್ವುಡ್ ಕ್ವೀನ್ ಪ್ರಕಾರ ರಾಜ್ಯದ ಚುಕ್ಕಾಣಿ ಹಿಡಿಬೇಕಾದ ಕಿಂಗ್ ನೀಟ್ ಅಂಡ್ ಕ್ಲೀನ್ ಇರಬೇಕಂತೆ. ಸದ್ಯ ಹದಗೆಟ್ಟ ಪಾಲಿಟಿಕ್ಸ್ ಎಲ್ಲರ ಯೋಚನೆಗಳನ್ನ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡಿಬಿಟ್ಟಿದೆ ಅನ್ನೋ ರಮ್ಯಾ ಪಕ್ಷದ ಮುಖ ನೋಡಿ ಮತ ಹಾಕಬೇಕಾ ಅಥವಾ ವ್ಯಕ್ತಿ ಮುಖ ನೋಡಿ ವೋಟ್ ಹಾಕಬೇಕಾ ಅಂದ್ರೆ ಈ ಅಂದಗಾತಿ ಅನ್ನೋದೇ ಬೇರೆ. ನಾವು ಹೋದ ಸತಿ ಏನಾಯ್ತಂದ್ರೆ ಡಿವೈಡ್ ಅಂಡ್ ರೂಲ್ ಆಯ್ತು. ಅಂದ್ರೆ ಒನ್ ಅಂಡ್ ಹಾಫ್ ಇಯರ್ಸ್ ಇವರು, ಒನ್ ಅಂಡ್ ಹಾಫ್ ಇಯರ್ಸ್, ಅವಾಗ ಏನು ಕೆಲಸಗಳು ನಡೆಯಲ್ಲ. ಸೊ ಮೆಜಾರಿಟಿಯಲ್ಲಿ ಒಂದ್ ಪಕ್ಷ ಬಂದ್ರೆ ಗವರ್ನೆನ್ಸ್ ನೀಟಾಗಿ ನಡೆಯುತ್ತೆ. ಒಂದ್ 5 ವರ್ಷ ಯಾವ್ದು ತೊಂದರೆ ಇದೇನೆ ಗವರ್ಮೆಂಟ್ ಮೆಜಾರಿಟಿ. ಅದಕ್ಕೆ ನಾನು ಹೇಳೋದು, ಐ ಥಿಂಕ್ ಆಫ್ ಆಲ್ ದ ಪಾರ್ಟೀಸ್ ಐ ಥಿಂಕ್ ಕಾಂಗ್ರೆಸ್ ಇಸ್ ದ ಬೆಸ್ಟ್ ಇನ್ ಕರ್ನಾಟಕ. ಯಾಕಂದ್ರೆ ಎಸ್ ಎಂ ಕೃಷ್ಣ ಸಾಹೇಬ್ ಅವರು ಸಿಎಂ ಆದಾಗ ನಿಮ್ಗೆಲ್ರಿಗೂ ಗೊತ್ತು, ಯು ನೋ ವಿ ಡಿಡ್ ಸೋ ವೆರಿ ವೆಲ್ ಅಂತ. ವೋಟು ನೋಟು ಫ್ಲೈಟಿನ ವಿಷಯ ಬಿಟ್ಟು ಇತ್ತೀಚೆಗೆ ನೀರ್ದೋಸಿಯಲ್ಲಿ ತಮಗೆ ಕಾಟ ಕೊಟ್ಟಿರೋರ್ ಬಗ್ಗೆ ಮಾತಾಡೋಕೆ ಹಿಂದೇಟ್ ಹಾಕಿದ ರಮ್ಯಾ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡ್ರು. ಸಾರಿ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ಸ್ ಇನ್ ಕೋರ್ಟ್ ಅಲ್ಲ, ಇಟ್ಸ್ ಇನ್ ಲಾ. ಸೊ ನಾನು ಏನೇ ಹೇಳಿದ್ರು ಇಟ್ ವಿಲ್ ಬಿಕಮ್ ಕಂಟೆಂಪ್ಟ್ ಆಫ್ ಲಾ. ಸೊ ನೀರ್ದೋಸೆ ಹಾಕೋದ್ರಲ್ಲೇ ಸದ್ಯ ಬ್ಯುಸಿಯಾಗಿರೋ ರಮ್ಯಾ ಇದೀಗ ಆರ್ಯನ್ ಹಾರ್ಟ್ ಬೀಟ್ ಆಗಿದ್ದಾರೆ. ಶಿವಣ್ಣನ ಜೊತೆ ಇದೇ ಮೊದಲ ಬಾರಿಗೆ ಕಾಣಿಸ್ಕೊಳ್ತಿರೋ ರಮ್ಯಾ ಇಲ್ಲಿ ಅಥ್ಲೀಟ್ ಆಗಿದ್ದಾರೆ.
ಚಿತ್ರದಲ್ಲಿ ಯಾರು ಎಷ್ಟು ಫಾಸ್ಟ್ ಓಡ್ತಾರೆ ನೀವೇ ನೋಡಿ ಡಿಸೈಡ್ ಮಾಡಿ ಅನ್ನೋ ಚಂದನವನದ ರಾಣಿ ತಾನು ಒಂದಾನೊಂದು ಕಾಲದ ರೇಸಿಂಗ್ ಕ್ವೀನ್ ಅನ್ನೋ ಗುಟ್ಟನ್ನ ಬಿಟ್ಕೊಡ್ತಾರೆ. ನಾನು ಎಷ್ಟು ಸ್ಪೀಡಲ್ಲಿ ಓಡ್ತೀನಿ ಅಂತ ಮುಖ್ಯ ಅಲ್ಲ, ನನ್ನ ಹಿಂದೆಗಡೆ ಅವ್ರು ಎಷ್ಟು ಸ್ಪೀಡಲ್ಲಿ ಓಡ್ತಾರೆ ಅದು ಮುಖ್ಯ. ಡ್ರೈವರ್ ಅವ್ರು ಎಲ್ರೂ ಸ್ಲೋವಾಗಿ ಓಡಿಸ್ತಾರೆ. ಬಟ್ ನಾನು ಸ್ಕೂಲಲ್ಲಿ ಇರುವಾಗಲೂ ಕೂಡ ಭಾಳ ಇದು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಇಂಟು ಸ್ಕೂಲ್ ಸ್ಪೋರ್ಟ್ಸಲ್ಲಿ. ಐ ವಾಸ್ ಮೈ ಜೂನಿಯರ್ ಚಾಂಪಿಯನ್ ಇನ್ ಸ್ಕೂಲ್, ಸೊ ಇಟ್ಸ್ ಬಿನ್ ಎ ಲಾಂಗ್ ಟೈಮ್. ಅದೇನೇ ಇದ್ರೂ ಸದ್ಯಕ್ಕೆ ವಿವಾದಗಳಿಂದ ದೂರಾಗಿ ಏಳಿಗೆಯಿಂದ ಮೆಲ್ಲ ಮೆಲ್ಲ ಹೆಸರು ಮಾಡಿ ಸದ್ಯ ಕನ್ನಡದ ಟಾಪ್ ಒನ್ ನಟಿಯಾಗಿರೋ ರಮ್ಯಾ ಮುಂದಿನ ದಿನಗಳಲ್ಲೂ ಹೀಗೆ ನಗ್ತಾ ಇದ್ರೆ ಸಾಕು ಅನ್ನೋದು ಇವರ ಅಭಿಮಾನಿಗಳ ಇಂಗಿತ. ಬ್ಯೂರೋ ಸಮಯ ನ್ಯೂಸ್. ಸರ್ಜಾ ಸಂಸಾರದ ಮತ್ತೊಂದು ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಡಲು ಮುಂದಾಗಿದೆ. ಬರೋರು ಹೋಗೋರು ಹತ್ತಾರು ಜನ ಇರ್ತಾರೆ. ಬಂದ್ರೆ ರಾಜನ್ ರೇಂಜ್ ನಲ್ಲಿ ಬರ್ತೀವಿ ಅಂತ ಇವರು ಪುಲಕೇಶಿಯ ಪಟ್ಟ ಏರಿದ್ದಾರೆ. ಪುಲಕೇಶಿ ಚಿತ್ರದ ಮೂಲಕ ಚತುರ್ಭಾಷಾ ನಟ ಅರ್ಜುನ್ ಸರ್ಜಾ ಕುಟುಂಬದ ಮತ್ತೊಂದು ಕುಡಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದೆ. ವಾಯುಪುತ್ರನಾಗಿ ಚಿರು ಎಂಟ್ರಿ ಆದ್ರೆ ಧ್ರುವ್ ಸರ್ಜಾ ಅದ್ದೂರಿಯಾಗಿ ಆಟ ಶುರು ಮಾಡಿದ್ರು. ಇದೀಗ ಪುಲಕೇಶಿಯಾಗಿ ಭರತ್ ಸರ್ಜಾ ಚಂದನವನಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಪುಲಕೇಶಿ ಭರತ್ ಸರ್ಜಾಗೆ ಡೆಬ್ಯೂ ಮೂವಿ. ಆಕ್ಷನ್ ಓರಿಯೆಂಟೆಡ್ ಆಗಿರೋ ಈ ಚಿತ್ರದಲ್ಲಿ ವಿಲನ್ಗಳು ಮತ್ತು ಪೊಲೀಸರ ಮಕ್ಕಳ ನಡುವಿನ ಸಂಘರ್ಷವನ್ನ ಬಿಂಬಿಸಲಾಗಿದೆ. ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ಭರತ್ ಮೂರ್ನಾಲ್ಕು ತಿಂಗಳಿಂದ ಪೊಲೀಸ್ ಹಾವಭಾವಗಳನ್ನ ಗಮನಿಸಿ ಈ ಚಿತ್ರಕ್ಕಾಗಿ ಸಾಕಷ್ಟು ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ. ಆಕ್ಚುಲಿ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವ್ರ ಮಗ, ಆಮೇಲೆ ಒಬ್ಬ ನಿಷ್ಠಾವಂತ ರೌಡಿ ಮಗ, ಅವ್ರ ಮಧ್ಯದಲ್ಲಿ ನಡೆಯೋ ಒಂದು ಘರ್ಷಣೆನೇ ಇದೊಂದು ಸ್ಟೋರಿ. ಆ್ಯಕ್ಚುಲಿ ಪುಲಕೇಶಿಲಿ 64-66 ಸೀನ್ ಇದೆ. ಅಷ್ಟು ಸೀನಲ್ಲೂ ಮಾಸ್ ಡೈಲಾಗ್ಸ್, ಟೋಟಲಾಗಿ ಮಾಸ್ ಡೈಲಾಗ್ಸ್ ಇದೆ. ಒಂದೊಂದನ್ನು ಒಂದಕ್ಕಿಂತ ಒಂದು ಹೆಚ್ಚಾಗಿದೆ. ಪಂಚಿಂಗ್ ಡೈಲಾಗ್ಸ್ ನಂದು ರವಿಶಂಕರ್ ಆಗಿರ್ಬೋದು, ಆಮೇಲೆ ರವಿಶಂಕರ್ ಅವ್ರ ಬಗ್ಗೆ ಹೇಳಕ್ ತುಂಬ ಇಷ್ಟಪಡ್ತೀನಿ. ಏನಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ನಂದೊಂದು ಭಾಗ್ಯ ಅಂತ ಅನ್ಕೊಂಡಿದ್ದೆ. ಅದು ನನ್ನ ಡೆಬ್ಯೂ ಮೂವಿಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಪುಲಕೇಶಿಯ ಗತ ವೈಭವವನ್ನ ಹಾಡಿ ಹೊಗಳಲು ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಸ್, ಓರ್ವ ಚಿತ್ರದ ನಾಯಕ ಭರತ್ ಸಹೋದರ ವಿಜಿತ್, ಮತ್ತೊಬ್ಬ ಈವರೆಗೆ ಸಾಹಿತಿಯಾಗಿದ್ದ ಚಂದನ್. ಚಿತ್ರದಲ್ಲಿ ನಾಲ್ಕು ಹಾಡುಗಳಿಂದ ಕೇಳುಗರಿಗೆ ತುಂಬಾ ಇಷ್ಟವಾಗುತ್ತೆ ಅನ್ನೋದು ಚಿತ್ರತಂಡದ ವಿಶ್ವಾಸ. ಟೋಟಲ್ ಆಗಿ ಪುಲಕೇಶಿ ಸಾಂಗ್ಸ್ ಬಂದು ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇಲ್ಲ. ನಿಮಗೆ ಟಪಾಂಗುಚಿಗೆ ಒಂದು ನಂಬರ್ ಇದೆ, ಕುಣಿಯಕ್ಕೆ ಒಂದು ನಂಬರ್ ಇದೆ, ವಿಲನ್ಗೆ ಅಂತ ಹೇಳೋ ಒಂದು ಐಟಮ್ ಸಾಂಗ್ ಇದೆ. ಆಮೇಲೆ ಎಲ್ಲದಕ್ಕಿಂತ ಮೇಲಾಗಿ ಪುಲಕೇಶಿ ಟೈಟಲ್ ಸಾಂಗ್, ಪುಲಕೇಶಿ ಅನ್ನೋ ಒಂದು ಹೆಸರಿಗೇನೆ ಅಷ್ಟು ವ್ಯಾಲ್ಯೂ ಇದೆ. ಅದಕ್ಕೆ ತಕ್ಕನಾಗಿ ಚೇತನ್ ಕುಮಾರ್ ಅವ್ರು ಲಿರಿಕ್ಸ್ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಸಾಂಗ್ ಮೂಡ್ ಬಂದಿದೆ ಅಂತ ನಮ್ಮ ಭಾವನೆ. ಮೊದಲ ಬಾರಿಗೆ ಡೈರೆಕ್ಟರ್ ಹ್ಯಾಟ್ ತೊಟ್ಟಿದ್ದಾರೆ ಮಂಜುನಾಥ್ ಬಾಬು. ಚಿತ್ರದಲ್ಲಿ ನಾಯಕಿ ಪಾತ್ರಕ್ಕೆ ಹೇಳಿಕೊಳ್ಳುವಂತಹ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ನಿರ್ದೇಶಕರು ನಾಯಕ ಭರತ್ ನಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಸುಂದರವಾಗಿದ್ದು ಟೈಟಲ್ ಸಾಂಗ್ ಅದ್ಭುತ ಅನ್ನೋದು ನಿರ್ದೇಶಕರ ಅಂಬೋಣ. ಖಳನಟ ರವಿಶಂಕರ್ ಸಹ ಹಾಡೊಂದಕ್ಕೆ ಧ್ವನಿಯಾಗಿದ್ದಾರೆ. ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಆದರೂ ಭರತ್ ಅವರು ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಟೀಮ್ ಎಫೆಕ್ಟ್ ಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಿದರು. ಇನ್ನೊಂದು ಪೊಲೀಸ್ ಆಫೀಸರ್ ಸಬ್ಜೆಕ್ಟ್ ಇದೆ, ಯಾರಿಗೂ ಕೇರೆ ಮಾಡ್ದಲ್ಲಿ ಇರೋಂಥ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಟೈಟ್ಲ್ ಸಾಂಗ್ ಹೊಂದಿದೆ ಪುಲಕೇಶಿ ಅಂತ, ಭಾಳ ಅದ್ಭುತವಾಗಿ ಮಾಡೋರು. ರವಿಶಂಕರ್ ಸರ್ ಒಂದು ಹಾಡಾಡಿದ್ದಾರೆ ಹಗಲು ರಾತ್ರಿ ಅಂತ, ತುಂಬ ಚೆನ್ನಾಗಿದೆ. ಒಂಥರ ಈ ಚಿಕ್ಕ ವಯಸ್ಸಲ್ಲಿ ಇವರು ಈ ತರ ಮ್ಯೂಸಿಕ್ ಮಾಡ್ತಾರೆ ಅನ್ನೋ ರೇಂಜಲ್ಲಿ ಇರುತ್ತೆ. ಹೊಸಬರು ಹೊಸ ಪ್ರಯತ್ನದೊಂದಿಗೆ ಸಾಕಷ್ಟು ಭರವಸೆಗಳ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದಾರೆ. ಮುಂದಿನ ತಿಂಗಳು ತೆರೆ ಕಾಣೋ ಈ ಪುಲಕೇಶಿ ಯಾವ ರೀತಿ ರಾಜ್ಯಭಾರ ಮಾಡ್ತಾನೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಫಿಲ್ಮ್ ಬ್ಯೂರೋ ಸಮಯ ನ್ಯೂಸ್. ಸೆಕೆಂಡ್ ಶೋ ಮುಂದುವರಿಯುತ್ತೆ, ಪುಟ್ಟ ಬ್ರೇಕ್ ನ ನಂತರ.
ಆಸ್ತಿ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸಿ, ಇದು ನಾಡಿನ ಪ್ರಗತಿಗೆ ನೀವು ಕೊಡುವ ಕೊಡುಗೆ. ಆಸ್ತಿ ತೆರಿಗೆ ಪಾವತಿಗೆ ಮೇ 31 ಅಂತಿಮ ದಿನ. ಆಸ್ತಿ ತೆರಿಗೆ ಸಂದಾಯ ಈಗ ಸರಳ ಸುಲಭ. ಬಿಬಿಎಂಪಿಯ ನಾಗರಿಕ ಸೇವಾ ಕೇಂದ್ರ, ವಾರ್ಡ್ ಕಚೇರಿ ಮತ್ತು ಬೆಂಗಳೂರು 1 ತೆರಿಗೆ ಪಾವತಿಸಬಹುದಾಗಿದೆ. ಆನ್ಲೈನ್ನಲ್ಲಿಯೂ ತೆರಿಗೆ ಪಾವತಿಸಬಹುದು. ಲೇಡೀಸ್ ಹೋಗ್ಬೇಕು, 1 ಕಿಲೋಮೀಟರ್ ಹೋಗ್ಬೇಕು ದೂರ. ಸಿಸಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ ಸರ್, ನೀರಿಂದು ಬಹಳ ಪ್ರಾಬ್ಲಮ್ ಆಗ ಸರ್. ಎಮ್ಎಲ್ಎ ಮನೆಗೆ ಹೋದ್ರೆ ಯಾರು ಕೇರ್ ಮಾಡಲ್ಲ, ಅವ್ರು ಒಳಗೆ ಇರ್ತಾರ ಸಾಬ್ರು ಇಲ್ಲ ಅಂತ ಹೇಳ್ಬಿಟ್ಟಾರ. ನೀರಿನ ತಿಪ್ಪಲದ, ರೊಟ್ಟಿನ ತಿಪ್ಪಲದ, ಅನ್ನ ತಿಪ್ಪಲದ, ಎಮ್ಎಲ್ ಬಂದ ಮೇಲೆ ಏನೂ ಕೆಲಸ ಆಗಿಲ್ಲ 5 ವರ್ಷದಿಂದ. ಬಾಬ್ರದ್ ಏನ್ ಮಾಡ್ತಾನ, ಎಲೆಕ್ಷನ್ ಮೂಮೆಂಟ್ ನಾಗ ಆಟ ಬರ್ತಾರ ಡ್ಯಾನ್ಸ್ ಮಾಡ್ಕೊಂತ, ಇಷ್ಟು ರೊಕ್ಕ ಹಂಚ್ತಾರ, ಫೋಟ್ ಹಾಕೊಂಡು ಹೋಗ್ಬಿಡ್ತಾರ. ದಿ ಲೀಡರ್ ಕ್ಷೇತ್ರ ದರ್ಶನ ವೀಕ್ಷಿಸಿ ಇಂದು ಸಂಜೆ 5:30. ಸೊರಬದಲ್ಲಿ ಕುಮಾರನ ಅಶ್ವಮೇಧ. ಶಿಗ್ಗಾವಿಯಲ್ಲಿ ಭೂಮ ಯುದ್ಧ. ಚಾಮರಾಜಪೇಟೆಯಲ್ಲಿ ಸಮೀರ್ ಜನಕ್. ಪ್ಲಸ್ ಮೈನಸ್ ವೀಕ್ಷಿಸಿ ಇಂದು ರಾತ್ರಿ 10. ದೊಡ್ಡ ಚಿತ್ರಗಳೆಲ್ಲ ಬಂದು ಹೋದ್ಮೇಲೆ ಗಾಂಧಿನಗರದಲ್ಲಿ ಒಂಥರ ಪುಳಕದ ಜೊತೆಗೆ ಭಯದ ನೆರಳು ಬಿದ್ದಿದೆ. ಸಿಕ್ಕಿದ್ದು ಶಿವ ಅಂತ ಸಿಕ್ಕ ಥಿಯೇಟರ್ಗಳಿಗೆ ವಾರಕ್ಕೆ ಏನಿಲ್ಲ ಅಂದ್ರೂ 4 ಸಿನಿಮಾಗಳು ಬರ್ತಿವೆ. ಈ ವಾರ ಕೂಡ ಈ ಮುಗಿಯದ ಕಥೆ ಮುಂದುವರೆದಿದೆ. ಈ ವಾರ 3 ಚಿತ್ರಗಳು ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕೆ ಅಖಾಡಕ್ಕೆ ಇಳಿತಿವೆ. ಈ ಶುಕ್ರವಾರ ಸ್ಯಾಂಡಲ್ವುಡ್ನಲ್ಲಿ 3 ಸಿನಿಮಾಗಳು ತೆರೆಗೆ ಬರ್ತಿದ್ದು ಸದ್ಯ ಜಟಾಯು ಮೇಲೆ ಪ್ರೇಕ್ಷಕರ ನಿರೀಕ್ಷೆ ಇದೆ ಅಂತಿದೆ ಗಾಂಧಿನಗರ. ಸಂಚಾರಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ರಾಜ್ ಈ ಚಿತ್ರ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಜಟಾಯು ಹಾರಾಟ ನಾಳೆಯಿಂದ ಶುರುವಾಗಲಿದ್ದು ಈ ಚಿತ್ರಕ್ಕೆ ಸ್ವತಃ ರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ. ಜಟಾಯುನಲ್ಲಿ ಆಕ್ಷನ್ ಸ್ವಲ್ಪ ಜಾಸ್ತಿ ಆದರೂ ಪ್ರೀತಿಯ ಸ್ಪರ್ಶವೂ ಚಿತ್ರಕ್ಕಿದೆ. ಸುರಭಿ ಮತ್ತು ರೂಪಶ್ರೀ ನಾಯಕಿಯರು. ನಾಯಕನ ಪ್ರೀತಿ ಯಾರಿಗೆ ಒಲಿಯುತ್ತೆ ಅನ್ನೋದು ಚಿತ್ರ ರಿಲೀಸ್ ಆದ್ಮೇಲೆ ಗೊತ್ತಾಗಲಿದೆ. ಜೋಗಿ ಪ್ರೇಮ್ ಹಾಡಿರೋ ಢವಢವ ಢವಢವ ಅಂತ ಮಿಡಿಕಾಡಿದೆ ಸಾಂಗ್ ಈಗಾಗಲೇ ಎಲ್ಲರ ಬಾಯಲ್ಲೂ ನಲಿತಿದೆ. ಚಿತ್ರವು ಅಷ್ಟೇ ಕಲರ್ಫುಲ್ ಆಗಿ ಮೂಡಿ ಬಂದಿದೆಯಾ ಅನ್ನೋದು ನಾಳೆ ಗೊತ್ತಾಗಲಿದೆ. ಬಡ 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 ಅಂತ ಬಡಿದಾಡಿದೆ ಹೃದಯ ಕಣೆ, ಇದು ಹೃದಯ ಕಣೆ, ಪ್ರೀತಿ ದೂರಾದರೆ ನೋವೇ ಕಣೆ, ಜೀವ ಕಣೆ ನೀನ ಜೀವ ಕಣೆ, ನೀನಿಲ್ಲದೆ ನಾನು ಶೂನ್ಯ ಕಣೆ. ಜನ್ಮಕ್ಕೂ ನಾಳೆಯೇ ಜನ್ಮ. ಕೆಂಪಾ ಚಿತ್ರದಲ್ಲಿ ಅಭಿನಯಿಸಿದ ಸಂತೋಷ್ ಈ ಚಿತ್ರದ ನಾಯಕನಾದ್ರೆ ಮೀನಾಕ್ಷಿ ನಾಯಕಿ. ಆಕ್ಷನ್ ಕಮ್ ಸೆಂಟಿಮೆಂಟ್ ಅನ್ನ ಈ ಚಿತ್ರದಲ್ಲಿ ತಾಯಿ ಮಗನ ಸಂಬಂಧವನ್ನ ತುಂಬಾ ಸೂಕ್ಷ್ಮವಾಗಿ ಬಿಂಬಿಸಲಾಗಿದೆ ಅನ್ನೋದು ನಿರ್ದೇಶಕ ಚಕ್ರವರ್ತಿ ಮಾತು. ಈ ಚಿತ್ರಕ್ಕೆ ಅನೂಪ್ ಸೀಳಿನ್ ಸಂಗೀತವಿದೆ. ಅವ್ವ ನೀನೇ ನಿನ್ನಿಂದಾನೇ ಪುಣ್ಯ ಕಣೆ ಭೂಮಿಗೆ ಆದಿಯಂತ್ಯ ಇಲ್ಲ ನಿಂಗೆ ನಿನ್ನ ಪುಣ್ಯ ಯಾರಿಗೆ ಅವ್ವ ನೀನೇ ನಿನ್ನಿಂದಾನೇ ಪುಣ್ಯ ಕಣೆ ಭೂಮಿಗೆ ಆದಿಯಂತ್ಯ ಇಲ್ಲ ನಿಂಗೆ ನಿನ್ನ ಪುಣ್ಯ ಯಾರಿಗೆ ನೋವಿನಲ್ಲಿ
ನಿನ್ನ ಮರೆತೋರಿಲ್ಲ ನೀನಿರದ ಮನೆ ಜಗದೊಳಗಿಲ್ಲ ಲೋಕಕ್ಕೆ ಮೊದಲ ಮುನ್ನುಡಿಯವಳೇ ಜನುಮವ ಕೊಡಲು ಧರೆಗುಳಿದವಳೇ ಬೆಂಕಿ ಬಿರುಗಾಳಿ ಈ ವಾರ ರಿಲೀಸ್ ಆಗ್ತಿರೋ ಮತ್ತೊಂದು ಸಿನಿಮಾ ಡಿಫ್ರೆಂಟ್ ಆಕ್ಷನ್ ಜೊತೆಗೆ ಟ್ರಯಾಂಗಲ್ ಲವ್ ಸ್ಟೋರಿ ಇರೋ ಸಿನಿಮಾವನ್ನ ಬಶೀರ್ ನಿರ್ದೇಶಿಸೋದ್ರ ಜೊತೆ ಅಭಿನಯಿಸಿದ ಚಿತ್ರ ಬೆಂಕಿ ಬಿರುಗಾಳಿಯಲ್ಲಿ 6 ಮಂದಿ ನಾಯಕಿಯರು ಪಡ್ಡೆಗಳ ನಿದ್ದೆಗೆಡಿಸಲು ನಮಿತಾ ಬಂದಿದ್ದಾರೆ ರಿಷಿಕಾ ಸಿಂಗ್ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ನಿನಗೊಂದೇ ಸೆಕೆಂಡ್ ಚಾನ್ಸ್ ದಟ್ ಇಸ್ ದಯಾ ಈ ಶುಕ್ರವಾರ ಕನ್ನಡದಲ್ಲಿ 3 ಸಿನಿಮಾಗಳು ರಿಲೀಸ್ ಆಗ್ತಿದ್ದು ಯಾವ್ಯಾವ ಚಿತ್ರಗಳು ಪ್ರೇಕ್ಷಕರ ಮನ ಗೆಲ್ಲುತ್ತೆ ಯಾರು ಶಭಾಷ್ ಗಿರಿ ಗಿಡಿಸ್ಕೊಳ್ತಾರೆ ಅನ್ನೋದಕ್ಕೆ ಉತ್ತರ ಸದ್ಯದಲ್ಲೇ ಸಿಗಲಿದೆ ಡವ 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 ಅಂತ ಮಿಡುಕಾಡಿದೆ ಬಡ 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 ಅಂತ ಬಡಿದಾಡಿದೆ ಹೃದಯ ಕಡೆ ಇದು ಹೃದಯ ಕಡೆ ಫಿಲ್ಮ್ ಬ್ಯೂರೋ ಸಮಯ ನ್ಯೂಸ್ ಇದು ಆದರೆ ನೋವೇ ಕಡೆ ಪ್ರೀತಿ ಮಾತುಗಳ ಪಿಸು ಮಾತು ಮನದ ಅಂತರಾಳದಲ್ಲಿ ಪ್ರೀತಿಯ ಉತ್ಸವ ಪ್ರತಿಷ್ಠೆಗೋಸ್ಕರ ಪ್ರೇಮಿಗಳ ನಡುವೆ ಪೈಪೋಟಿ ನಮ್ಮ ಬದುಕಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಕರೆಂಟ್ ಸಿಟಿಯನ್ನೇ ಕಲರ್ಫುಲ್ ಆಗಿ ತೋರಿಸಲು ಮುಂದಾಗಿದೆ ಈ ಪಕ್ಕಾ ಮ್ಯೂಸಿಕಲ್ ಲವ್ ಸ್ಟೋರಿ ಬಾಲಿವುಡ್ ನಿಂದ ಈ ವಾರ ಬರ್ತಿದೆ ಮತ್ತೊಂದು ಪ್ರೀತಿಯ ಚುರುಮುರಿ हम तेरे बिन अब रह नहीं सकते तेरे बिना क्या वजूद मेरा ಮನಸಲ್ಲಿ ಪ್ರೀತಿ ಪಿಚ್ಕಾರಿ ಕಾದಲ್ ಕಹಾನಿಯಲ್ಲಿ 7 ಬಿಲ್ಲಿನ ಲಗೋರಿ ಜಿದ್ದಾಜಿದ್ದಿಯ ಆಟಕ್ಕೆ ಜೋತು ಬಿದ್ದಿರೋ ಪ್ರೇಮಿಗಳು ತೆರೆ ಮೇಲೆ ಸಂಗೀತದ ಅಲೆಗಳು ಇಬ್ಬರದು ತೀರಿದ್ರೂ ತೀರಲಾಗದ ಪ್ರೀತಿ ಗಣಿ ಇದು ಈ ವಾರ ತೆರೆಗೆ ಬರ್ತಿರೋ ಆಶಿಕಿ ಕಹಾನಿ ಮೊಹಬ್ಬತ್ ಆಶಿಕಿ ಸಿರ್ಫ್ ಲಫ್ಜೋ ಕೆ ಸಿವಾ ಔರ್ ಕುಚ್ ನಹೀ ಪರ್ ಜಬ್ ವೋ ಮಿಲಿ ಇನ್ ಲಫ್ಜೋ ಕೋ ಮಾಯ್ನೆ ಮಿಲ್ ಗಯೆ माल की आवाज है तुम्हारी मेरा ही गाना मुझसे भी अच्छा गाया तुमने मैं तुम्हें सदी की सबसे बड़ी सिंगर बनाना चाहता हूँ भरोसा करती हो मुझ पे आशिकी टू सद्या बी टाउन भारी निरीक्षे हुट्टु हाकिरो चित्र महेश भट निर्माण मूडी बंदिरो आशिकीय आशिक आदित्य राय कपूर ನಾಯಕನಾಗಿ ಆದಿತ್ಯಂಗೆ ಇದು ಮೊದಲನೇ ಸಿನಿಮಾ ಏನಲ್ಲ ಹಿಂದೆ ಕೆಲವೊಂದಿಷ್ಟು ಚಿತ್ರಗಳಲ್ಲಿ ಗುಂಪಲ್ಲಿ ಗೋವಿಂದನಾಗಿದ್ದ ಇವನು ಇಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಸೋಲೋ ನಾಯಕ ಪೂರ್ಣ ಪ್ರಮಾಣದ ನಾಯಕನಾಗಿ ಈ ಸಲ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ತಿರೋ ಆದಿತ್ಯಗೆ ಇಲ್ಲಿ ಗೆಲ್ಲುವ ವಿಶ್ವಾಸವಿದೆ ಮಿಲ್ನೆ ಹೈ ಮುಜ್ಸೆ ಆಯಿ ಫಿರ್ ಜಾನೆ ಕ್ಯೂ ತನ್ಹಾಯಿ ಕಿಸ್ ಮೋಡ್ ಪೆ ಹೈ ಲಾಯಿ ಆಶಿಕಿ ಓ ಖುದ್ ಸೆ ಹೈ ಯಾ ಖುದಾ ಸೆ ಇಸ್ ಪಲ್ ಮೇರಿ ಲಡಾಯಿ ಕಿಸ್ ಮೋಡ್ ಪೆ ಹೈ ಲಾಯಿ ಪ್ರೀತಿಯ ಪಿಸುಮಾತು ಹಂಚಿಕೊಳ್ಳೋ ಹುಡುಗಿಯಾಗಿರೋದು ಶ್ರದ್ಧಾ ಕಪೂರ್ ಪೂರ್ತಿ ಚಿತ್ರದುದ್ದಕ್ಕೂ ತನ್ನ ಮುಗ್ಧತೆಯಿಂದಲೇ ಸಿನಿರಸಿಕರನ್ನ ಸೆಳೆಯೋ ಪ್ರಯತ್ನ ಮಾಡಿರೋ ಶ್ರದ್ಧಾ ಚಿತ್ರಕ್ಕಾಗಿ ತೋರಿಸಿರೋ ಶ್ರದ್ಧೆ ಹಿಂದಿ ಮಂದಿಗೆ ತುಂಬಾನೇ ಹಿಡಿಸಿದೆ ಅಗರ್ ಪಾಯೆಂಗೆ ಹಮ್ ತೇರಿ
ಮೋಹಿತ್ ಸೂರಿ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಆಶಿಕಿ ಟೂಗೆ ಮಿಥುನ್ಜಿತ್ ಗಂಗೋಲಿ ಸಂಗೀತವಿದೆ. ಈಗಾಗಲೇ ಚಿತ್ರದ ಹಾಡುಗಳು ಆಡಿಯೋ ಮಾರ್ಕೆಟ್ನಲ್ಲಿ ಸಾಕಷ್ಟು ಸೌಂಡ್ ಮಾಡಿರೋದ್ರಿಂದ ಚಿತ್ರದ ಮೇಲಿನ ನಿರೀಕ್ಷೆ ತುಸು ಜಾಸ್ತಿಯಾಗಿದೆ. ಮೇಲಾಗಿ ಇದು ಭಟ್ ಕ್ಯಾಂಪ್ನ ಸಿನಿಮಾ, ಹಾಗಾಗಿ ಬಾಲಿವುಡ್ ಮಂದಿಯಿಂದ ಹಿಡಿದು ಸಿನಿ ರಸಿಕರವರೆಗೂ ಏನೋ ಒಂದು ಕುತೂಹಲವಿದೆ. ತೂ ಹೀ ಯೇ ಮುಜ್ಜಕೋ ಬತಾ ದೇ ಚಾಹೂ ಮೇ ಆನಾ ಅಪ್ನೇ ತೂ ದಿಲ್ ಕಾ ಪತಾ ದೇ ಚಾಹೂ ಮೇ ಆನಾ ತೂ ಹೀ ಯೇ ಮುಜ್ಜಕೋ ಬತಾ ದೇ ಚಾಹೂ ಮೇ ಆನಾ ಅಪ್ನೇ ತೂ ದಿಲ್ ಕಾ ಪತಾ ಅದೇನೇ ಇದ್ರು ಈ ವಾರ ತೆರೆಗೆ ಬರ್ತಿರೋ ಈ ಮ್ಯೂಸಿಕಲ್ ಲವ್ ಜರ್ನಿ ಆಶಿಕಿ ಮೊದಲ ಅವತರಣಿಕೆಯಷ್ಟೇ ಅಲ್ಟಿಮೇಟ್ ಅನ್ಸ್ಕೊಳ್ಳುತ್ತಾ ಅಂತ ನೋಡ್ಬೇಕಾಗಿದೆ ಅಷ್ಟೇ. ಮೊಹಬ್ಬತ್, ಆಶಿಕಿ, ಸಿರ್ಫ್ ಲವ್ಜೋಂ ಕೆ ಸಿವಾ ಔರ್ ಕುಚ್ ನಹೀ, ಪರ್ ಜಬ್ ವೋ ಮಿಲಿ ಇನ್ ಲವ್ಜೋಂ ಕೋ ಮಾಯ್ನೆ ಮಿಲ್ ಗಯೆ. ಫಿಲ್ಮ್ ಬ್ಯೂರೋ, ಸಮಯ ನ್ಯೂಸ್. ಕಮಾಲ್ ಕಿ ಆವಾಜ್ ಹೈ ತುಮಾರಿ, ಮೇರಾ ಹಿ ಗಾನಾ ಮುಜ್ಸೆ ಭಿ ಅಚ್ಚಾ ಗಾಯಾ ತುಮ್ನೆ. ಮೈ ತುಮೆ ಸದಿ ಕಿ ಸಬ್ಸೆ ಬಡಿ ಸಿಂಗರ್ ಬನಾನಾ ಚಾಹತಾ ಹೂಂ, ಭರೋಸಾ ಕರ್ತಿ ಹೂಂ ಮುಜ್ಪೆ. ಇನ್ನು ನಾವ್ ಹೇಳೋಕಿರೋದು, ನೀವ್ ನೋಡೋಕಿರೋದು ಸಾಕಷ್ಟಿದೆ, ಆದ್ರೆ ಅದಕ್ಕೂ ಮೊದಲು ಸ್ವಲ್ಪ ರಿಲ್ಯಾಕ್ಸ್, ಆಮೇಲೆ ಕ್ಲೈಮ್ಯಾಕ್ಸ್. ಮೂರನೇ ಅವಧಿಗೆ ನಾನು ಬೀಳ್ಗಿ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ, ಸಹಾಯ ಸಹಕಾರ, ಮಾರ್ಗದರ್ಶನದಿಂದ ತಾವು ಗೆಲ್ಲಿಸಿ ತಮ್ಮ ಸೇವೆಯನ್ನು ಮಾಡುವಂತ ಒಂದು ಸದಾವಕಾಶ ಮಾಡಿಕೊಡಬೇಕಂತೇಳಿ ತಮ್ಮಲ್ಲಿ ಕೈಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ ಬೀಳ್ಗಿ ವಿಧಾನಸಭಾ ಕ್ಷೇತ್ರದಿಂದ ಮರು ಆಯ್ಕೆಯಾದಲ್ಲಿ ನನ್ನ ಜೀವನದ ಕೊನೆ ಉಸಿರಿವರೆಗೂ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮ ಋಣವನ್ನು ತೀರಿಸ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಲೇಡೀಸ್ ಹೋಗ್ಬೇಕು, ಒಂದ್ ಕಿಲೋಮೀಟರ್ ಹೋಗ್ಬೇಕು ದೂರ. ಸಿ ಸಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ ಸರ್, ನೀರಂತು ಬಹಳ ಪ್ರಾಬ್ಲಮ್ ಆಗ ಸರ್. ಎಮ್ ಎಲ್ ಎ ಮನೆಗೆ ಹೋದ್ರೆ ಯಾರು ಕೇರ್ ಮಾಡಲ್ಲ, ಅವ್ರ ಒಳಗೆ ಇರ್ತಾರ ಸಾವಿರ ಇಲ್ಲ ಅಂತ ಹೇಳ್ಬಿಟ್ಟಾರ. ನೀರಿನ ತಿಪ್ಪಲದ, ರೊಟ್ಟಿನ ತಿಪ್ಪಲದ, ಅನ್ನ ತಿಪ್ಪಲದ, ಎಮ್ ಎಲ್ ಬಂದ ಮೇಲೆ ಏನೋ ಕೆಲಸ ಆಗಿಲ್ಲ 5 ವರ್ಷದಿಂದ. ಬಾಬ್ರಬ್ ಏನ್ ಮಾಡ್ತಾನ, ಎಲೆಕ್ಷನ್ ಮೂಮೆಂಟ್ ನಾಗ ಆಟ ಬರ್ತಾರ ಡ್ಯಾನ್ಸ್ ಮಾಡ್ಕೊಂತ, ಇಷ್ಟು ರೊಕ್ಕ ಹಂಚ್ತಾರ, ಓಟ್ ಹಾಕೊಂಡು ಹೋಗ್ಬಿಡ್ತಾರ. ದಿ ಲೀಡರ್ ಕ್ಷೇತ್ರ ದರ್ಶನ ವೀಕ್ಷಿಸಿ ಇಂದು ಸಂಜೆ 5:30. ಯುದ್ಧ, ಚಾಮರಾಜಪೇಟೆಯಲ್ಲಿ ಸಮೀರ್ ಜಲಕ್ ಪ್ಲಸ್ ಮೈನಸ್ ವೀಕ್ಷಿಸಿ ಇಂದು ರಾತ್ರಿ 10:00. ಪ್ರೀತಿಸು ಹೃದಯಕ್ಕೆ ಪರ್ಮಿಷನ್ ಪಡಿಬೇಕಾ? ಪ್ರೀತಿ ನಿಮ್ ಕೇಳ್ಕೊಂಡು ಹುಟ್ಟತ್ತಾ? ಹೇಳ್ದೆ ಕೇಳ್ದೆ ಪ್ರೀತಿ ಹುಟ್ತು ಅಂತ ಹಂಗೆ ಆ ಪ್ರೀತಿ ಅನ್ನೋ ಪಾಪುನ ಕತ್ತುಸುಕಿ ಖಲಾಸ್ ಮಾಡ್ಬಿಡ್ತೀರಾ? ಖಂಡಿತ ಮಾಡಬೇಡಿ. ನಿಮ್ಮನ್ ಪ್ರೀತಿಸೋ ಜೀವ ನಿಮ್ಮನ್ ಕೇಳ್ಕೊಂಡು ಪ್ರೀತಿ ಮಾಡಿರೋಲ್ಲ. ಸಾಲೆ ಯಹಿ ಹೋಗಾ ತುಮಾರೇ ಸರ್, ಮತ್ಲಬ್
अबे मतलब अगर अब भी नहीं बोले ना तो लड़की के वली में मैं फिर निगाहते दिखोगे। संजो रांझाना तमिळिन धनुष नायकनागी अभिनयिसुत्तिरो मोदल बॉलीवुड चित्रा